ರವಿಚಂದ್ರನ್ ಅವರ ಕುಟುಂಬದ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪ ಅಂದ್ರೆ, ರವಿಚಂದ್ರನ್ ಅವರ ಮಗ ಮನೋರಂಜನ್ ರವಿಚಂದ್ರನ್ ಅವರು ಮದುವೆಗೆ ಸಿದ್ಧವಾಗಿದ್ದಾರೆ. 2 ವರ್ಷದ ಹಿಂದೆ ರವಿಚಂದ್ರನ್ ಅವರು ಮಗಳು ಗೀತಾಂಜಲಿ ಅವರ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದ್ರು. ಮಗನ ಮದುವೆ ಬಾಕಿ ಇದೆ. ಇಷ್ಟೊತ್ತಿಗಾಗಲೇ ಮನೋರಂಜನ್ ಅವರು ಕೂಡ ಮದುವೆ ಆಗಬೇಕಾಗಿತ್ತು. ಸಿನಿಮಾದ ಶೂಟಿಂಗ್ ಬ್ಯುಸಿ ಇದ್ದಂಥ ಕಾರಣ ಮದುವೆನ ಮುಂದೂಡಿದ್ರು. ಈಗ ರೈಟ್ ಟೈಮ್ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲದೆ ಸಾಕಷ್ಟು ಅಭಿಮಾನಿಗಳು ಸಹ ಕೇಳ್ತಾನೆ ಇರ್ತಾರೆ, ಯಾವಾಗ ನಿಮ್ಮ ಮದುವೆ ಅಂತೆಲ್ಲ. ಸೊ ಹೀಗಾಗಿ ಮನೋರಂಜನ್ ಅದ್ಭುತವಾದಂಥ ಗುಡ್ ನ್ಯೂಸ್ ನೀಡಿದ್ದಾರೆ. ಹೌದು, ಸಪ್ತಪದಿ ತುಳಿಯುತ್ತಿದ್ದಾರೆ ಮನೋರಂಜನ್. ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಮದುವೆ ಆಗಲು ರೆಡಿಯಾಗಿದ್ದಾರೆ ರವಿಚಂದ್ರನ್ ಅವರ ಮಗ ಮನೋರಂಜನ್ ರವಿಚಂದ್ರನ್. ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಮದುವೆ ನಡೆಯಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮನೋರಂಜನ್ ಅವರು ಮದುವೆ ಆಗುತ್ತಿರುವಂತಹ ಹುಡುಗಿ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ. ಸದ್ಯಕ್ಕೆ ಇನ್ನ ಫೋಟೋ ರಿವೀಲ್ ಆಗಿಲ್ಲ, ಆದಷ್ಟು ಬೇಗ ಫೋಟೋವನ್ನು ಕೂಡ ತೋರಿಸುತ್ತಾರೆ. ಹುಡುಗಿಯ ಹೆಸರು ಏನು ಅಂತ ಕೂಡ ನನಗೆ ತಿಳಿಸಿಲ್ಲ. ಒಟ್ಟಿನಲ್ಲಿ ಡಾಕ್ಟರ್ನ ಮನೋರಂಜನ್ ಅವರು ಮದುವೆ ಆಗ್ತಿರುವುದು ಎನ್ನುವುದು ಮಾತ್ರ ಕನ್ಫರ್ಮ್ ಆಗಿದೆ. ನಿಮಗೂ ಕೂಡ ಅದ್ಭುತವಾದಂತಹ ಗುಡ್ ನ್ಯೂಸ್ ಇಷ್ಟವಾಯ್ತಾ? ಇತ್ತೀಚೆಗಷ್ಟೇ ಮುಗಿಲ್ಪೇಟೆ ಎಂಬ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಮನೋರಂಜನ್. ಇನ್ನು ರವಿಚಂದ್ರನ್ ಅವರ ಎರಡನೇ ಮಗ ಕೂಡ ಹೀರೋ ಆಗಿ ಎಂಟ್ರಿ ಕೊಟ್ಟರು. ತ್ರಿವಿಕ್ರಮ ಎಂಬ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಇಬ್ಬರು ಕೂಡ ನಾಯಕ ನಟರು. ಈಗ ಮೊದಲಿಗೆ ಮನೋರಂಜನ್ ಅವರ ಮದುವೆ ಮಾಡಲಿದ್ದಾರೆ ರವಿಚಂದ್ರನ್ ಅವರು. ಈ ಒಂದು ಮದುವೆ ತುಂಬಾ ಅದ್ದೂರಿಯಾಗಿ ನಡೆಯಲಿದೆ. ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಈ ಮದುವೆಗೆ ಬರಲಿದ್ದಾರೆ. ಕೇವಲ ಕನ್ನಡ ಚಿತ್ರರಂಗದ ಕಲಾವಿದರು ಮಾತ್ರವಲ್ಲ, ತಮಿಳು ಮತ್ತು ತೆಲುಗು ಸಿನಿಮಾ ರಂಗದ ಸೆಲೆಬ್ರಿಟಿಗಳು ಕೂಡ ಬರಲಿದ್ದಾರೆ. ಯಾಕೆಂದ್ರೆ ರವಿಚಂದ್ರನ್ ಅವರಿಗೆ ಎಲ್ಲಾ ಚಿತ್ರರಂಗದ ವರ್ಗದವರು ಕೂಡ ಚಿರ ಪರಿಚಯ. ಸೊ ಹೀಗಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮದುವೆನ ಮಾಡುವುದಂತೂ ಪಕ್ಕ ರವಿಚಂದ್ರನ್ ಅವರು. ಮಗಳ ಮದುವೆನ ನೀವು ನೋಡಿರ್ತಾರೆ ಎಷ್ಟರ ಮಟ್ಟಿಗೆ ಗ್ರ್ಯಾಂಡ್ ಆಗಿ ಮಾಡಿದ್ರು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಮಗಳು ಕೂಡ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ನಡೆಸ್ತಿದ್ದಾರೆ. ವೆಡ್ಡಿಂಗ್ ಇವೆಂಟ್ಸ್ ಎಲ್ಲವನ್ನು ಕೂಡ ಮಾಡ್ತಾರೆ. ಒಂದು ಬಿಸ್ನೆಸ್ ಅನ್ನ ಮಾಡ್ತಿರೋದು ಇವರ ಮಗಳು ಗೀತಾಂಜಲಿ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಇನ್ನು ರವಿಚಂದ್ರನ್ ಅವರ ಮಕ್ಕಳು ಕೂಡ ತುಂಬಾ ಸ್ವಾಭಿಮಾನಿಯಾದಂಥವ್ರು. ರವಿಚಂದ್ರನ್ ಅವರ ಪ್ರೊಡಕ್ಷನ್ ಅಡಿಯ ಸಿನಿಮಾದಲ್ಲಿ ನಡೆಸಬಹುದಾಗಿತ್ತು, ಆದ್ರೆ ಇಬ್ಬರು ಮಕ್ಕಳು ಕೂಡ ಹಾಗೆ ಮಾಡಿಲ್ಲ. ತಮ್ಮ ಸ್ವಂತ ಕಾಲಿನಲ್ಲಿ ನಿಲ್ಬೇಕು, ಸೊ ಈಗಿನವಂತ ಕಾರಣಕ್ಕೆ ಕಷ್ಟಪಟ್ಟು ನಟನೆ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ರವಿಚಂದ್ರನ್ ಅವರು ಕೂಡ ಈಗ ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ರವಿ ಸರ್ ಸಪೋರ್ಟ್ ಮಾಡ್ತಾರೆ. ಸದ್ಯಕ್ಕೆ ನೀವು ರಿಯಾಲಿಟಿ ಶೋನಲ್ಲಿ ರವಿ ಸರ್ನ ನೋಡ್ತಾ ಇರ್ತೀರಾ, ಎಲ್ಲರಿಗೂ ಕೂಡ ತುಂಬಾ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವರು ಜಡ್ಜ್ ಆಗಿದ್ದಾರೆ. ಮಗನ ಮದುವೆಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ರವಿ ಸರ್ ಅವರು. ಎಲ್ಲರೂ ಕೂಡ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಹುಡುಗಿಯ ಫೋಟೋವನ್ನು ನೋಡಲು ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಕಾದು ನೋಡಬೇಕು. ಯಾರಿಗೂ ಕೂಡ ಹುಡುಗಿಯ ಫೋಟೋ ಸಿಕ್ಕಿಲ್ಲ, ಅದನ್ನು ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಆದಷ್ಟು ಬೇಗ ಹುಡುಗಿಯ ಫೋಟೋ ಕೂಡ ಲಭ್ಯವಾಗಲಿದೆ. ಮನೋರಂಜನ್ ಅವರು ನಡೆಸಿರುವಂತಹ ಸಿನಿಮಾಗಳೆಲ್ಲ ಕೆಲವೊಂದಿಷ್ಟು ತಕ್ಕ ಮಟ್ಟಿಗೆ ಓಡಿದೆ ಅಷ್ಟೇ, ಅಷ್ಟಾಗಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಲಿಲ್ಲ. ರವಿ ಸರ್ ತರನೇ ಇವರ ಮಗ ಮನೋರಂಜನ್ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ರವಿ ಸರ್ ಅವರ ಮಗ ಮನೋರಂಜನ್ ಅವರನ್ನ. ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ಮದುವೆ ಆಗಲು ರೆಡಿಯಾಗಿದ್ದಾರೆ ಮನೋರಂಜನ್. ಡಾಕ್ಟರ್ನ ಮದುವೆ ಆಗ್ತಿರೋದು ಇದು ತುಂಬಾ ಡಿಫ್ರೆಂಟ್ ವಿಷಯ ಅನ್ನಬಹುದು. ಸಾಕಷ್ಟು ಜನರಿಗೆ ಡೌಟ್ ಇದೆ, ಇದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ. ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗುತ್ತಿದೆ. ರವಿ ಸರ್ ಅಂದ್ರೇನೆ ಅದ್ದೂರಿ, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸೆಟ್ ಆಗ್ತಾರೆ. ಅದೇ ರೀತಿ ಮದುವೆಯನ್ನು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಮದುವೆ ಅರೇಂಜ್ಮೆಂಟ್ಸ್ ತುಂಬಾ ಅದ್ದೂರಿಯಾಗಿರುತ್ತೆ. ಮಗಳ ಮದುವೆನ ನೀವು ನೋಡೇ ಇರ್ತೀರ, ಎಷ್ಟು ಡಿಫ್ರೆಂಟ್ ಆಗಿತ್ತು, ಎಷ್ಟು ಅದ್ದೂರಿಯಾಗಿತ್ತು ಅಂತ. ಅದೇ ರೀತಿ ಮಗನ ಮದುವೆಯನ್ನು ಕೂಡ ಅದ್ದೂರಿಯಾಗಿ ಮಾಡೋದಂತೂ ಪಕ್ಕ ರವಿ ಸರ್ ಅವರು. ಮನೋರಂಜನ್ ಅವರು ಸಿನಿಮಾಗೆ ಬರೋಕ್ಕೂ ಮುಂಚೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ರು, ಫೈಟಿಂಗ್ ಕ್ಲಾಸ್ಗೆ ಹೋಗ್ತಿದ್ರು, ನಂತರ ಸ್ವಿಮ್ಮಿಂಗ್ ಡ್ಯಾನ್ಸಿಂಗ್ ಎಲ್ಲವನ್ನು ಕೂಡ ತರಬೇತಿಯನ್ನು ಪಡೆದುಕೊಂಡು ನಂತರ ಸಿನಿಮಾ ರಂಗಕ್ಕೆ ಬಂದಿದ್ದು. ಈಗಾಗಲೇ 4-5 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮನೋರಂಜನ್. ಬೇರೆ ಬೇರೆ ಸಿನಿಮಾ ಆಫರ್ಸ್ಗಳು ಕೂಡ ಬರುತ್ತಿದೆ. ಇವರು ನಟಿಸಿರುವಂತಹ ಸಿನಿಮಾ ತಕ್ಕ ಮಟ್ಟಿಗೆ ಓಡಿದೆ ಅಷ್ಟೇ, ಯಾವುದು ಕೂಡ ಅಷ್ಟಾಗಿ ಹಿಟ್ ಆಗಿಲ್ಲ. ಆದರೂ ಕೂಡ ಛಲ ಬಿಡದೆ ನಟನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಅಭಿಮಾನಿಗಳು ಇವರ ಫ್ಯಾನ್ಸ್ಗಳು ಕೈ ಬಿಟ್ಟಿಲ್ಲ, ಇವರದೇ ಆದಂತಹ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಆ ಒಂದು ವರ್ಗದವರು ಸಿನಿಮಾವನ್ನು ಮಿಸ್ ಮಾಡದೆ ನೋಡ್ತಾರೆ. ಜೊತೆಗೆ ರವಿ ಸರ್ ಬರ್ತಡೆ, ಮಕ್ಕಳ ಬರ್ತಡೆಯನ್ನು ತಪ್ಪದೆ ಮಿಸ್ ಮಾಡದೆ ಹುಟ್ಟುಹಬ್ಬದ ಆಚರಣೆ ಮಾಡ್ತಾರೆ ಫ್ಯಾನ್ಸ್ಗಳು. ಹುಟ್ಟುಹಬ್ಬದ ದಿವಸ ಸಾವಿರಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಬಿಡ್ತಾರೆ. ಸೊ ಆ ರೀತಿ ಅಭಿಮಾನಿಗಳ ವರ್ಗ ಇವರಿಗೆ ಸೃಷ್ಟಿಯಾಗಿದೆ. ರವಿ ಸರಿಂದನೇ ಮಕ್ಕಳು ಬೆಳೆದಿರೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರವಿ ಸರ್ಗೆ ಆಸೆ ಇದೆ, ಮಕ್ಕಳು ದೊಡ್ಡ ಮಟ್ಟಿಗೆ ನಟರಾಗಬೇಕು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಬೇಕು, ಒಳ್ಳೊಳ್ಳೆ ಪಾತ್ರಗಳನ್ನು ಅವರು ಆಯ್ಕೆ ಮಾಡ್ಕೋಬೇಕು ಅಂತ. ತಂದೆಯಿಂದನೂ ಕೂಡ ಉತ್ತಮವಾದಂಥ ಸಲಹೆಗಳನ್ನು ಪಡೆದುಕೊಳ್ತಿರ್ತಾರೆ ಇಬ್ಬರು ಮಕ್ಕಳು ಕೂಡ ಅಷ್ಟೇ. ಮನೋರಂಜನ್ ಅವರಿಗೆ ಈಗಾಗಲೇ 30 ವರ್ಷ ದಾಟಿದೆ. ಇಷ್ಟೊತ್ತಿಗಾಗಲೇ ಮದುವೆ ಆಗಬೇಕಾಗಿತ್ತು, ಮದುವೆನ ಮುಂದೂಡಿದ್ರು. ಸಾಮಾನ್ಯವಾಗಿ ಫಿಲಮ್ ಸ್ಟಾರ್ಸ್ ಮದುವೆನ ಮುಂದೂಡಿಯೇ ಮದುವೆ ಆಗೋದು, ಲೇಟಾಗಿ ಮದುವೆ ಆಗ. ಸೊ ಅದೇನು ಆಶ್ಚರ್ಯ ಪಡುವಂಥ ವಿಚಾರ ಅಲ್ಲ. ಈಗಾಗಲೇ ಒಂದು ಸತಿ ಮದುವೆ ಆಗಬೇಕಾಗಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಯಾಕಂದ್ರೆ ಆಗ್ತಾನೆ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ಸಿನಿಮಾಗಳಲ್ಲಿ ನಡೆಸ್ತಾ ಇದ್ರು, ಸೊ ಹೀಗಾಗಿ ಮದುವೆನ ಮುಂದೂಡಿದ್ರು. ಆಮೇಲೆ ಲಾಕ್ಡೌನ್ ಕೂಡ ಬಂತು. ಈಗ 2022 ಮದುವೆ ಆಗಲು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಮದುವೆನೂ ಕೂಡ ಮಾಡ್ಕೊಳ್ತಾರೆ. ಬಹುಶಃ ಇದು ಎಂಗೇಜ್ಮೆಂಟ್ ಇದ್ರೂ ಇರ್ಬೋದು.
ಎಂಗೇಜ್ಮೆಂಟ್ ಇಲ್ಲದೆ ಡೈರೆಕ್ಟ್ ಆಗಿ ಮದುವೆ ಆಗ್ತಿದ್ದಾರೆ ಅನ್ಸುತ್ತೆ. ಆಗಸ್ಟ್ ತಿಂಗಳಿಂದ 21ನೇ ತಾರೀಕು ಡೇಟ್ ಅಂತ ತಿಳಿಸಲಾಗಿದೆ. ಸೊ ಕಾದು ನೋಡಬೇಕು ಹುಡುಗಿ ಯಾವ ರೀತಿ ಇರಲಿದ್ದಾರೆ ಅಂತ. ರವಿ ಸರ್ ಪರ್ಫೆಕ್ಟ್ ಮ್ಯಾಚ್ನೇ ಹುಡುಕ್ತಾರೆ, ರವಿ ಸರ್ ಸೊಸೆ ಹೇಗಿರಲಿದ್ದಾರೆ, ಅವರಿಗೆ ಹೊಂದಾಣಿಕೆ ಆಗ್ತಾರಾ, ಮನೆಯವರಿಗೆ ಅಡ್ಜಸ್ಟ್ ಆಗ್ತಾರಾ ಇವರ ಸೊಸೆ, ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅಭಿಮಾನಿಗಳಂತೂ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಅದರಲ್ಲೂ ಮನೋರಂಜನ್ ಅವರು ಸಾಕಷ್ಟು ಹುಡುಗಿಯರ ಡ್ರೀಮ್ ಬಾಯ್ ಅಂತಲೇ ಹೇಳ್ಬೋದು. ಸಾಕಷ್ಟು ಹುಡುಗಿಯರಿಗೆ ಒಂದು ಬೇಸರ ತರಿಸುವಂಥ ಸುದ್ದಿ ಇದು. ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ, ನಟನೆಯನ್ನು ಕೂಡ ಮಾಡ್ತಾರೆ. ಪಾತ್ರದ ವಿಚಾರಕ್ಕೆ ಬಂದರೆ ತುಂಬಾ ಚೆನ್ನಾಗಿ ಪಾತ್ರವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸಿನಿಮಾದ ಕತೆ ಕೇಳಿದ್ಮೇಲೆ ರವಿ ಸರ್ಗೂ ಕೂಡ ಒಂದು ವಿಷಯವನ್ನು ತಿಳಿಸ್ತಾರೆ ಮನೋರಂಜನ್. ನಂತರ ತಂದೆಯನ್ನು ಕೂಡ ಚೆನ್ನಾಗಿದೆ ಅಂದಾಗ ಅದನ್ನು ಒಪ್ಕೋತಾರೆ. ಮನೋರಂಜನ್ ನಡೆಸಿರುವಂಥ ಸಿನಿಮಾ, ಆಯ್ಕೆ ಮಾಡಿಕೊಂಡಿರುವಂಥ ಸಿನಿಮಾನ ರವಿ ಸರ್ ಕೂಡ ಒಪ್ಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ರವಿ ಸರ್ ಮಕ್ಕಳು ಪಾರ್ಟಿ ಆಗಿ ಹೀಗೆ ಅಂತ ಎಲ್ಲೂ ಕೂಡ ಹೋಗುತ್ತಿಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ಮನೆಯಲ್ಲೇ ಇರ್ತಾರೆ. ಜಾಸ್ತಿ ಸಮಯವನ್ನು ಮನೆಯಲ್ಲೇ ಕಳೆಯೋದು, ತಾಯಿ ಅಂದರೆ ಪಂಚಪ್ರಾಣ ಮನೋರಂಜನ್ ಅವರಿಗೆ. ಅದ್ಭುತವಾಗಿರುವಂಥ ಸೊಸೆ ಸಿಗಬೇಕು ಅಂತ ರವಿ ಸರ್ಗೂ ಕೂಡ ಆಸೆ, ಅದೇ ರೀತಿ ಮನೋರಂಜನ್ ಅವ್ರಿಗೂ ಕೂಡ ಆಸೆ ಇದೆ. ತಮಗೆ ಬರುವಂಥ ಲೈಫ್ ಪಾರ್ಟ್ನರ್ ಮನೆಯಲ್ಲಿ ಹೊಂದ್ಕೊಂಡು ಹೋಗಬೇಕು, ಮನೆಯವ್ರನ್ನು ಕೂಡ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ. ಅಲ್ಲದೆ ಈಗ ಉತ್ತಮವಾದಂಥ ಚಾನ್ಸ್ ಸಿಕ್ಕಿದೆ ಏನಪ್ಪ ಅಂದರೆ ಡಾಕ್ಟರ್ನ ಮದುವೆ ಆಗ್ತಿರೋದು ಮನೋರಂಜನ್ ಅವರು. ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ ಮನೋರಂಜನ್ ಅವರು, ಮದುವೆ ಆಗ್ತಿರುವಂಥ ಹುಡುಗಿ. ಸೊ ಯಾವ ರೀತಿಯ ಡಾಕ್ಟರ್ ಅಂತ ಕಾದು ನೋಡಬೇಕು. ಫೋಟೋಗೋಸ್ಕರನೇ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ, ತುಂಬಾ ಸೀಕ್ರೆಟ್ ಆಗಿಟ್ಟಿದ್ದಾರೆ ಮದುವೆ ವಿಚಾರವನ್ನೇ. ತುಂಬಾ ಸೀಕ್ರೆಟ್ ಆಗಿಟ್ಟಿದ್ರು ಅದೇಗ ವಿಚಾರ ಹೊರಗಡೆ ಬಂದ್ಬಿಟ್ಟಿದೆ. ಒಟ್ಟಿನಲ್ಲಿ ಮದುವೆ ಆಗುತ್ತಿರುವಂಥ ವಿಚಾರ ಈಗ ಬಹಳಷ್ಟು ವೈರಲ್ ಆಗುತ್ತಿದೆ. ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ಮನೋರಂಜನ್ ಮದುವೆ ಆಗುತ್ತಿರುವಂಥ ಸುದ್ದಿ ಬಹಳಷ್ಟು ವೈರಲ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಕಮೆಂಟ್ ಮೂಲಕ ಮನೋರಂಜನ್ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಿದ್ದಾರೆ. ನೀವು ಕೂಡ ಮನೋರಂಜನ್ ಅವರಿಗೆ ವಿಶ್ ಮಾಡಿ. ಮನೋರಂಜನ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ, ರವಿ ಸರ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಎಂಬುದನ್ನು ಕೂಡ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ರವಿ ಸರ್ ಅವರ ಪ್ರತಿಯೊಂದು ಸಿನಿಮಾವನ್ನು ಕೂಡ ಮನೋರಂಜನ್ ಈಗಾಗಲೇ ಚಿಕ್ಕ ವಯಸ್ಸಿನಿಂದಲೇ ನೋಡ್ಕೊಂಡು ಬಂದಿದ್ದಾರೆ. ಮನೋರಂಜನ್ ಅವರು ಚಿಕ್ಕವರಿದ್ದಾಗಲೂ ಕೂಡ ಅಪ್ಪನ ಜೊತೆ ಶೂಟಿಂಗ್ ಸೆಟ್ಗೆ ಹೋಗ್ತಿದ್ರಂತೆ, ಅಪ್ಪ ಯಾವ ರೀತಿ ನಟನೆ ಮಾಡ್ತಾರೆ ಎಲ್ಲವನ್ನು ಕೂಡ ಗಮನಿಸ್ಕೊಳ್ತಿದ್ರಂತೆ. ರವಿ ಸರ್ ಕೂಡ ಸಾಮಾನ್ಯವಾಗಿ ಮನೋರಂಜನ್ ಅವರ ಶೂಟಿಂಗ್ ಸೆಟ್ಗೂ ಕೂಡ ಹೋಗ್ತಾರೆ, ಸಲಹೆಗಳನ್ನು ನೀಡ್ತಾರೆ, ಆಗ ಮಾಡು ಈಗ ಮಾಡು ಅಂತ ಹೇಳ್ಕೊಡ್ತಾರೆ. ಅಪ್ಪನ ಆದಿಯಲ್ಲೇ ಮನೋರಂಜನ್ ಅವರು ಕೂಡ ಸಾಗುತ್ತಿದ್ದಾರೆ, ತುಂಬಾ ಸೈಲೆಂಟ್ ಹುಡುಗ ಮನೋರಂಜನ್ ಅವರು. ಇನ್ನು ಸಿನಿಮಾದ ವಿಚಾರಕ್ಕೆ ಬಂದರೆ, ನಟನೆಯ ವಿಚಾರಕ್ಕೆ ಬಂದರೆ ತುಂಬಾ ಶ್ರದ್ಧೆ ಇಟ್ಟು ನಟನೆ ಮಾಡ್ತಾರೆ. ಯಾಕೆಂದರೆ ಇವರ ತಾತನು ಕೂಡ ತುಂಬಾ ಫೇಮಸ್, ಒಳ್ಳೆ ಉತ್ತಮವಾದಂಥ ರೀತಿಯಲ್ಲಿ ಪ್ರೊಡ್ಯೂಸರ್ ಆಗಿದ್ದರು. ತಾತನ ಬ್ಲೆಸ್ಸಿಂಗ್ಸ್ ಮನೋರಂಜನ್ ಅವರ ಮೇಲೆ ಯಾವಾಗಲೂ ಇರುತ್ತೆ. ನೀವೇನಂತೀರಾ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇಬ್ಬರು ಮಕ್ಕಳು ಕೂಡ ಈಗ ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಾಯಿತು. ಎರಡನೇ ಮಗ ವಿಕ್ರಮ್ ಅವರು ಮೊದಲ ಸಿನಿಮಾದಲ್ಲೂ ಕೂಡ ನಡೆಸಿದ್ದಾಯಿತು, ತ್ರಿವಿಕ್ರಮ ಅಂತ, ತಕ್ಕ ಮಟ್ಟಿಗೆ ಓಡಿತು ಅಷ್ಟೇ. ಒಟ್ಟಿನಲ್ಲಿ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಅಭಿಮಾನಿಗಳು ಸಹ ವಿಶ್ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಮನೋರಂಜನ್ ತುಂಬಾ ಫೇಮಸ್ ಆಗ್ತಾರಾ, ವಿಕ್ರಮ್ ಫೇಮಸ್ ಆಗ್ತಾರಾ, ಕಮೆಂಟ್ ಮಾಡಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಆಗೋದಂತೂ ಗ್ಯಾರಂಟಿ ಮನೋರಂಜನ್. ತುಂಬಾ ಅದ್ದೂರಿಯಾಗಿ ಒಂದು ಮದುವೆ ನಡೆಯಲಿದೆ. ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ಗಳು ಬರ್ತಾರೆ, ಅಂದರೆ ದೊಡ್ಡ ದೊಡ್ಡ ಕಲಾವಿದರು, ನೀವೆಲ್ಲ ನೋಡಿರ್ತೀರಲ್ಲ. ರಾಕಿಂಗ್ ಸ್ಟಾರ್ ಯಶಿಯಿಂದ ಹಿಡಿದು ಕಿಚ್ಚ ಸುದೀಪ್, ಡಿಬೋಸ್, ದರ್ಶನ್ ಎಲ್ಲರನ್ನು ಕೂಡ ಕರೆಯಲಾಗುತ್ತೆ. ರವಿ ಸರ್ ಅವರು ಎಲ್ಲರನ್ನು ಕೂಡ ಇನ್ವೈಟ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಕಾದು ನೋಡಬೇಕು ಯಾರೆಲ್ಲ ಸ್ಟಾರ್ಸ್ಗಳು ರವಿ ಸರ್ ಅವರ ಮಗ ಮನೋರಂಜನ್ ಅವರ ಮದುವೆಗೆ ಕರೆದಿರುವಂಥ ಕಾರಣ ಬರ್ತಾರೆ ಅಂತ. ಇನ್ನು ಪತ್ರಿಕಾ ಮಾಧ್ಯಮದವರು, ಟಿ ವಿ ಚಾನೆಲ್ಗಳು ಎಲ್ಲರೂ ಕೂಡ ಬರ್ತಾರೆ, ಲೈವ್ ಕವರೇಜ್ ಕೊಡ್ತಾರೆ. ಲೈವ್ನಲ್ಲಿಯೇ ನೀವು ಮನೋರಂಜನ್ ಅವರ ಮದುವೆನ ನೋಡ್ಬೋದು. ಜೊತೆಗೆ ಟಾಲಿವುಡ್ ಸೂಪರ್ ಸ್ಟಾರ್ಸ್ಗಳು ಬರ್ತಾರೆ, ಮೆಗಾಸ್ಟಾರ್ ಚಿರಂಜೀವಿ, ಯಾಕೆಂದರೆ ಸಿಪಾಯಿ ಸಿನಿಮಾ ನೋಡಿರ್ತಾರೆ ಅದರಲ್ಲಿ ಚಿರಂಜೀವಿ ನಟಿಸಿದ್ದಾರೆ. ರವಿ ಸರ್ ಅವರ ಆಪ್ತ ಸ್ನೇಹಿತ ಚಿರಂಜೀವಿ ಅವರು. ಸೊ ಹೀಗೆ ಆಮೇಲೆ ಸಾಕಷ್ಟು ಹೀರೋಯಿನ್ಸ್ಗಳು ಬರ್ತಾರೆ.